ಚಿತ್ರದುರ್ಗ ಬಿಜೆಪಿ ಶಾಸಕ ತಿಪ್ಪಾರೆಡ್ಡಿಗೆ ಹನಿ ಟ್ರ್ಯಾಪ್ ಯತ್ನವನ್ನ ಮಾಡಲಾಗಿತ್ತಂತೆ. ವಿಡಿಯೋ ಕಾಲ್ ಮೂಲಕ ಶಾಸಕರನ್ನ ಸಿಲುಕಿಸುವ ಯತ್ನ ನಡೆದಿತ್ತು. ಬೆತ್ತಲೆಯಾಗಿದ್ದ ಯುವತಿಯಿಂದ ವಿಡಿಯೋ ಕಾಲ್ ಅನ್ನ ಮಾಡಲಾಗಿತ್ತಂತೆ. ಈ ಮೂಲಕ ಹನಿ ಟ್ರ್ಯಾಪ್ ನಲ್ಲಿ ಸಿಲುಕಿಸುವಂತಹ ಪ್ರಯತ್ನ ಕೊಟ್ಟೆ. ಅವರು ನೋಡ್ಬಿಟ್ಟು ಅದನ್ನ ಆ ನಂಬರ್ ಬ್ಲಾಕ್ ಮಾಡಿದ್ರು. ಇಷ್ಟ ಇಷ್ಟ ಆಯ್ತು. ಆಮೇಲೆ 10-11 ಗಂಟೆಗೆ ಯಾವ್ದೋ ಕಾರ್ಯಕ್ರಮಕ್ಕೆ ಹೋದಾಗ ಅಲ್ಲಿ ಲ್ಯಾಂಡ್ ಆರ್ಡರ್ ಇನ್ಸ್ಪೆಕ್ಟರ್ ಸಿಕ್ಕರು. ಹಿಂಗೆ ಬಂತು ಅಂದಿದ್ದಕ್ಕೆ ಅವ್ರು ಹೇಳಿದರು, ಸರ್ ಬೆಟರ್ ನೀವು ಅದು ಎಂಥದ್ದು ಸೈಬರ್ ಕ್ರೈಮ್ ಅದಕ್ಕೊಂದು ಕಂಪ್ಲೇಂಟ್ ಕೊಡೋದು ಒಳ್ಳೇದು ಅಂದಾಗ ಅವ್ರಿಗೆ ಕೊಟ್ಟಾಗ ಅವರು ತಗೊಂಡು ಮತ್ತು ನನ್ನ ಹತ್ರ ಬಂದು ಮೊಬೈಲ್ನಲ್ಲಿ ಆ ನಂಬರ್ ಬಂದಿರ್ತಾವಲ್ಲ ಅದು ಆ ಸ್ಕ್ರೀನಲ್ಲಿ ಫೋಟೋ ಹೊಡ್ಕೊಂಡು ಹೋಗಿ ಕೇಸ್ ಬುಕ್ ಮಾಡಿ FIR ಕೊಟ್ಟರು ಸಾಯಂಕಾಲ. ಟೈಲರಿಂಗ್ ಕಲಿಯೋದಕ್ಕೆ 1,000 ರೂಪಾಯಿ ಖರ್ಚು ಮಾಡಬೇಕು ಅಂತ ಚಿಂತೆ ಮಾಡ್ತಿದ್ದೀರಾ? ಫ್ರೀಡಮ್ ಆ್ಯಪ್ ಅನ್ನು ಡೌನ್ಲೋಡ್ ಮಾಡಿ 40 ಗಂಟೆಯ ಟೈಲರಿಂಗ್ ಕೋರ್ಸ್ ವಾಚ್ ಮಾಡಿ ನಿಮ್ಮದೇ ಆದ ಟೈಲರಿಂಗ್ ಬಿಸ್ನೆಸ್ ಶುರು ಮಾಡಿ. ಇಲ್ಲ, ನಾನು ಆಗಿದ್ದು ಮಂಡೇ ಮಾರ್ನಿಂಗ್ ಫೋನ್ ಇದು ಬಂದಿದ್ದು. ಆಮೇಲೆ 10-11 ಗಂಟೆಗೆ ಇನ್ಸ್ಪೆಕ್ಟರ್ ಸಿಕ್ಕಾಗ ಹಿಂಗೆ ಅಂದಾಗ ನಾನು SP ಅವ್ರ ಹತ್ರ ಮಾತಾಡಿದೆ. SP ಅವರು ಹೆಂಗೇ ಬೆಟರ್ ಕೊಡೋ ಒಂದು ಸೈಬರ್ ಕ್ರೈಮ್ ಕೊಟ್ಬಿಡಿ ಅಂತ ಹೇಳಿ ಅವರು ಇನ್ಸ್ಪೆಕ್ಟರ್ ಹೇಳಿದ್ರಂತ ಕಾಣುತ್ತೆ. ಅವ್ರು ಬಂದು ರೆಕಾರ್ಡ್ ಮಾಡ್ಕೊಂಡ್ರು. ಮಾಡ್ಕೊಂಡ್ಮೇಲೆ ಸಾಯಂಕಾಲ 4-5 ಗಂಟೆಗೆ ನಾನು ಕೊಟ್ಟಾಗ ಅವ್ರು ಬಂದು ರೆಡಿ ಮಾಡಿ ವಾಪಸ್ ಕೊಟ್ಟರು. ಏನೋ FIR ಕಾಪಿ ಕೊಟ್ಟರು. ಆ ಸಂದರ್ಭದಲ್ಲಿ ಕೇಳಿದಾಗ ಹೇಳಿದ್ರು ಅವ್ರು ಯಾವುದೋ ಇದು ಒರಿಸ್ಸಾ ರಾಜಸ್ಥಾನ ವೆಸ್ಟ್ ಬೆಂಗಾಲ್ ಎಲ್ಲೆಲ್ಲೋ ತೋರಿಸ್ತಾ ಇದೆ ಅಂತ ಯಾವುದೋ ಎಂಥದ್ದು ಹೆಸರು ಹೇಳಿದ್ರು. ಅದು ಯಾವುದೋ ಒಂದು ಇಷ್ಟ ಆಯ್ತು ಅಷ್ಟೇ. ಅದು ಲೊಕೇಶನ್ ಅವರೆಲ್ಲ ಇನ್ನೂ ಸಿಕ್ಕಿಲ್ಲ ಅಂತ ಕಂಡ್ರೆ ಮೋಸ್ಟ್ಲಿ ಹುಡುಕ್ತಾ ಇರ್ಬೋದು ಅವರು. ಇಷ್ಟ ಆಯ್ತು ಅಷ್ಟೇ. ಅದೇನು ಹೌದೌದು ಫಸ್ಟ್ ಟೈಮ್ ನನಗೆ ಕಾಲ್ ಬರ್ತಾ ಇರೋದು. ಇಲ್ಲ ಅಲ್ಲ ನಾನು ಇವರೇ ನಂದು ಒಂದು ಹೇಳ್ತೀನಿ ಕೇಳಿ. ಒಬ್ಬ ಸೀನಿಯರ್ ಆಗಿ ಒಬ್ಬರ ಮೇಲೆ ಅಕಸ್ಮಾತ್ ಅದು ಮಾಹಿತಿ ಇಲ್ದಲೇನೆ ಸುಮ್ಮನೆ ನಾನು ಹೇಳ್ತಕ್ಕಂಥದ್ದು ಸರಿಯಲ್ಲ ಅದು. ಯಾಕಂದರೆ ಅದು ಅದೊಂಥರ ಅಂತ ಅಕಸ್ಮಾತ್ ಹಂಗೆ ಅಂದಾಗ ಕೆಲವ್ರಿಗೆ ಅದು ನೋವಾಗುತ್ತೆ. ಅದು ಹಾಗೆ ಸುಮ್ಮನೆ ಹೇಳಬಾರ್ದು. ಯಾಕಂದರೆ ಅದು ಮಾಹಿತಿ ಇದ್ದಾಗ ನೇರವಾಗಿ ಹೇಳಂತ ನಾನು ಒಂದು ಹ್ಯಾಬಿಟ್ ಇದೆ. ಗೊತ್ತಿಲ್ಲದಲ್ಲೇ ಹೇಳೋದು ಸರಿ ಹೋಗೋದಿಲ್ಲ. ಕಟ್ ಮಾಡಕ್ಕೆ ಬರಲಿ ನಮಗೆ ಒಂದು ಹೇಳಲ್ಲ ನಿಮಗೆ. ನೋಡಿ ಇವರೇ ನಮ್ಮ ಅನುಭವದಲ್ಲಿ ನಮ್ಮ ರಾಜಕೀಯ ಅನುಭವದಲ್ಲಿ ಸುಮಾರು 50-52 ವರ್ಷ 53 ವರ್ಷದಿಂದ ಇದೀವಿ. ಈ ಥರ ನಾವು ಊಹೆನು ಮಾಡಿರೋದಿಲ್ಲ ಇವರೇ. ನಮಗೆ ನೀವು ಹೇಳ್ಬೇಕಂದ್ರೆ ಈಗ ನೀವು ಫೋನ್ಗಳು ಮಾಡ್ತಿರಲ್ಲ ಅವನು ರೆಕಾರ್ಡ್ ಮಾಡ್ಕೊಳಕ್ಕೂ ಬರೋದಿಲ್ಲ ನನಗೆ. ನಮ್ಮ ಪಕ್ಕದಾಗಿರೋರ್ಗೋ ನಮ್ಮ ಗನ್ಮ್ಯಾನ್ಗಳಿಗೋ ನಮ್ಮ PAಗಳು ಕೇಳಿ ರೆಕಾರ್ಡ್ ಮಾಡಿ ನಾವು ಪ್ರಾಕ್ಟೀಸ್ ಮೊದಲು ಲ್ಯಾಂಡ್ ಫೋನ್ಗಳಿದ್ವಲ್ಲ 100 ನಂಬರ್ ಹಂಗೆ ಬಾಯಿಗೆ ಹೇಳ್ತಿದ್ವಿ. ಅವರು ಪೊಲೀಸ್ ಡಿಪಾರ್ಟ್ಮೆಂಟ್ ಹೇಳಿದ್ದು ಇದು ಮಾಡಿದ್ದು ಒಳ್ಳೇದು ಮಾಡಿ. ಯಾಕೆಂದರೆ ಇದು ಭಾಳ ಟೂ ಮಚ್ ಆಗಿಬಿಟ್ಟಿದೆ ಇದು ಈ ಥರ ಆಗ್ತಕ್ಕಂಥದ್ದು. ನೀವು ಸೈಬರ್ ಕ್ರೈಮ್ ಕೊಟ್ಟಿದ್ದು ಒಳ್ಳೇದು ಅಂತ ಹೇಳಿದರು. ನಾವು ಅದನ್ನು ಟ್ರೇಸ್ ಮಾಡ್ತೀವಿ ಅಂತ ಹೇಳಿದ್ದಾರೆ. ನೋಡೋಣ ಯಾವಾಗ ಮಾಡ್ತಾರೆ ಗೊತ್ತಿಲ್ಲ. ಅದು ಏ ಅಷ್ಟೊಂದು ಯಾಕೆ ಹೋಮ್ ಮಿನಿಸ್ಟ್ರಿಗೆ ನನಗೆ ಅದು ನಿಮಗೆ ಹೆಂಗೆ ಮಾಹಿತಿ ಸಿಗ್ತದೆ ನನಗೆ ಗೊತ್ತಾಗಲಿಲ್ಲ. ಅದು ಮೋಸ್ಟ್ಲಿ ಅಲ್ಲಿಂದ ತಗೊಂಡಿರ್ತಾರೆ ರಿಪೋರ್ಟು. ನಾನು ಹೋಮ್ ಮಿನಿಸ್ಟ್ರಿಗೆ ಹೇಳೋದು ಅವಲ್ಲ. ಏನಂತ ಅವಶ್ಯಕತೆ ಇಲ್ಲ ಅವರೇ. ಅಂತ ಅವಶ್ಯಕತೆಯೂ ಇಲ್ಲ ಅಂತ ಆ ಅವಶ್ಯಕತೆ ಬೆಳೆಯಲ್ಲ ಅಂತ ನನ್ನ ಭಾವನೆ.